ಮೈ ಡಿಯರ್ ಫ್ರೆಂಡ್ಸ್, ಐ ಫಸ್ಟ್ ಐ ಒದ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಎಕ್ಸ್ಪರ್ಟ್ ಡಿಗ್ರಿ. ನಾವು ಯಾವುದೇ ಒಂದು ಸಿವಿಲ್ ದಾವೆಯನ್ನ ವಾದಿ ಮತ್ತು ಪ್ರತಿವಾದಿಗಳು ಹೂಡಿದಂತ ಸಂದರ್ಭದಲ್ಲಿ, ನ್ಯಾಯದಲ್ಲಿ ಹೂಡಿದಂತ ಸಂದರ್ಭದಲ್ಲಿ ಸಿಪಿಸಿ 1906 ಸೆಕ್ಷನ್ 2 ಕ್ಲಾಸ್ 2 ಪ್ರಕಾರ ನ್ಯಾಯಾಲಯವು ಸಹ ಒಂದು ಆರ್ಡರ್ ಅನ್ನು ಅಥವಾ ಡಿಗ್ರಿಯನ್ನು ಹೊರಡಿಸ್ತದೆ. ಅದನ್ನು ನಾವು ಸಹಜವಾಗಿ ನಾವು ಡಿಗ್ರಿ ಅಂತೇಳಿ ಕರಿತೀವಿ, ಅಥವಾ ಜಡ್ಜ್ಮೆಂಟ್ ಆರ್ಡರ್ ಅಂತೇಳಿ ನಾವು ಹೇಳ್ತೀವಿ. ಸೊ ಇಂಥ ಒಂದು ಡಿಗ್ರಿ ಎಂಬತಕ್ಕಂಥದ್ದು ನ್ಯಾಯಾಲಯ ಹೊರಡಿಸಿದ ಸಂದರ್ಭದಲ್ಲಿ ಅದು ವಾದಿ ಮತ್ತು ಪ್ರತಿವಾದಿಗಳ ಹಕ್ಕುಗಳನ್ನು ನಿರ್ಣಯಿಸುವಂಥದ್ದನ್ನ ನಾವು ಇವತ್ತಿನ ದಿನಗಳಲ್ಲಿ ಡಿಗ್ರಿ ಅಂತೇಳಿ ನಾವು ಹೇಳ್ತೀವಿ. ಸೊ ಇಂಥ ಸಿವಿಲ್ ಕೇಸ್ನಲ್ಲಿ ಇಂಥ ಒಂದು ಡಿಗ್ರಿಗಳನ್ನ ನಾವು ನೋಡ್ತಾ ಹೋದ್ರೆ ಹಲವಾರು ವಿಧವಾದಂಥ ಸಿವಿಲ್ ಡಿಗ್ರಿಗಳು ಬರ್ತವೆ. ಅದು ಪ್ರಿಲಿಮಿನರಿ ಡಿಗ್ರಿ ಇರ್ಬೋದು, ಪಾರ್ಷಿಯಲ್ ಪ್ರಿಲಿಮಿನರಿ ಡಿಗ್ರಿ ಇರ್ಬೋದು, ಫೈನಲ್ ಡಿಗ್ರಿ ಇರ್ಬೋದು, ಅಥವಾ ಎಕ್ಸ್ಪರ್ಟ್ ಡಿಗ್ರಿ ಅಂತೇಳಿ ಹೇಳ್ತೀವಿ. ಸೊ ಇವತ್ತು ನಾವು ಎಕ್ಸ್ಪರ್ಟ್ ಡಿಗ್ರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸಿವಿಲ್ ದಾವೆಯನ್ನು ಅದು ಪಾರ್ಟಿಷನ್ ದಾವೆಯನ್ನು ಹೂಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನ್ಯಾಯಾಲಯ ವಾದಿ ಮತ್ತು ಪ್ರತಿವಾದಿಗಳಿಗೆ ಸಮನ್ಸನ್ನ ಅಥವಾ ನೋಟಿಸ್ಗಳನ್ನ ಕಳಿಸ್ತದೆ. ಈ ರೀತಿ ನ್ಯಾಯಾಲಯ ಕಳಿಸಿದಂತ ಸಮನ್ಸ್ ಅಥವಾ ನೋಟಿಸ್ಗಳಿಗೆ ವಾದಿ ಹಾಜರಾಗಿ ತಮ್ಮದೇ ಆದಂತ ಒಂದು ದಾಖಲಾತಿಗಳನ್ನ, ಹೇಳಿಕೆಗಳನ್ನ ಎಲ್ಲದನ್ನ ಕೊಡ್ತಾನೆ. ಆದರೆ ಪ್ರತಿವಾದಿಗಳು ಸಹ ದಾಖಲಾತಿಗಳನ್ನು, ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ. ಆದರೆ ಪ್ರತಿವಾದಿಗಳು ಯಾವುದೋ ಕಾರಣಾಂತರಗಳಿಂದ ಅಥವಾ ಅವರು ನ್ಯಾಯಾಲಯಕ್ಕೆ ಬರ್ತಾ ಇರೋದಿಲ್ಲ, ನ್ಯಾಯಾಲಯಕ್ಕೆ ಉಪಸ್ಥಿತರಿರುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪ್ರತಿವಾದಿಗಳಿಗೆ ಸಿಪಿಸಿ ಆರ್ಡರ್ 8 ರೂಲ್ 1 ಪ್ರಕಾರ ಅವರಿಗೆ ನ್ಯಾಯಾಲಯಕ್ಕೆ ಬಂದು 30 ದಿನದೊಳಗಡೆ ತಮ್ಮದೇ ಆದಂತಹ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಡಿ ಅಂತೇಳಿ ಅವಕಾಶವನ್ನು ಕೊಡ್ತದೆ. ಸೊ ಒಂದು ವೇಳೆ ಈ ರೀತಿಯಾದಂತ 30 ದಿನಗಳ ಮೂಲಕ ಯಾವುದೇ ವಕೀಲರ ಮೂಲಕ ತಮ್ಮದೇ ಆದಂತಹ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ, ಪ್ರತಿ ಹೇಳಿಕೆಯನ್ನು ಪ್ರತಿವಾದಿ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಅವರಿಗೆ ನ್ಯಾಯಾಲಯ ಈ ಪಾರ್ಟಿಷನ್ ಶೂಟ್ ಇನ್ಯಾವುದೇ ಶೂಟ್ ನಲ್ಲಿ ಆಗ್ಲಿ ಮತ್ತೆ ಪುನಃ ಆ ಒಂದು ಪ್ರತಿ ಹೇಳಿಕೆಯನ್ನ, ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಡಲಿಕ್ಕೆ 90 ದಿನಗಳವರೆಗೆ ಕಾಲಾವಧಿಯನ್ನ ಮುಂದುವರಿಸ್ತದೆ. ಈ ರೀತಿ 90 ದಿನಗಳವರೆಗೆ ಸಾಕಷ್ಟು ಕಾಲಾವಧಿಯನ್ನು ಕೊಟ್ಟಾಗಲೂ ಸಹ ಪ್ರತಿವಾದಿ ನ್ಯಾಯಾಲಯಕ್ಕೆ ಹಾಜರಾಗದೆ ಉಪಸ್ಥಿತರಿರದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ನಮಗೆ ನಿಮಗೆ ಗೊತ್ತಿರುವ ಪ್ರಕಾರ ನ್ಯಾಯಾಲಯ, ಮಾನ್ಯ ನ್ಯಾಯಾಲಯ ಇಂಥ ಒಂದು ವಿಭಾಗ ದಾವೆಗಳಲ್ಲಿ ವಾದಿಯ ಮುಖ್ಯ ವಿಚಾರಣೆಯನ್ನು ಮಾಡ್ತದೆ ಮತ್ತು ವಾದಿ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತದೆ. ಅದು PW1 ಅಂತೀವಿ, 2 ಅಂತೀವಿ, 3 ಅಂತೀವಿ, ಈ ರೀತಿಯಾದಂತಹ ಪರಿಶೀಲನೆ ಮಾಡ್ತದೆ ಮತ್ತು ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ನಂತರದಲ್ಲಿ ಅಂತಿಮವಾಗಿ ದಾವೆಯ ಏಕಪಕ್ಷೀಯವಾದಂತಹ ಎಕ್ಸ್ಪರ್ಟ್ ಡಿಗ್ರಿ ಅಂತೇಳಿ ಘೋಷಣೆ ಮಾಡ್ತದೆ. ಈ ರೀತಿಯಾದಂತಹ ಎಕ್ಸ್ಪರ್ಟ್ ಡಿಗ್ರಿ ಅಂತೇಳಿ ನಾವು ಇವತ್ತು ಏಕಪಕ್ಷೀಯವಾಗಿ ವಾದಿಯ ಪರವಾಗಿ ಘೋಷಣೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಯಾವ್ಯಾವ ಸಂದರ್ಭದಲ್ಲಿ ಇಂಥ ಒಂದು ನ್ಯಾಯಾಲಯ ಪ್ರತಿವಾದಿ ಬಾರದೇ ಇದ್ದಂತ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಡಿಗ್ರಿಯನ್ನ ಯಾವ್ಯಾವ ಸಂದರ್ಭದಲ್ಲಿ ಘೋಷಣೆ ಮಾಡ್ತದೆ ಅಂತೇಳಿ ಬಂದದ್ದನ್ನ ನಾವು ನೋಡ್ತಾ ಹೋದ್ರೆ ಆರ್ಡರ್ 8 ರೂಲ್ 10 ಪ್ರಕಾರ ಪ್ರತಿವಾದಿಗೆ ಈ ಒಂದು ಆರ್ಡರ್ 8 ರೂಲ್ ಕ್ಲಾಸ್ 1 ಪ್ರಕಾರ 30 ದಿನಗಳಿಗೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗಲೂ ಸಹ ಬಾರದೇ ಇದ್ದಂತ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಡಿಗ್ರಿ ಘೋಷಣೆ ಮಾಡ್ತದೆ. ಮತ್ತು ಈ ರೀತಿಯಾದಂತಹ ಪ್ರತಿವಾದಿ ಮತ್ತೆ ಪುನಃ ಆತನಿಗೆ 90 ದಿನಗಳವರೆಗೆ ಕಾಲಾವಕಾಶ ಕೊಟ್ಟಾಗಲೂ ಸಹ ಪ್ರತಿವಾದಿ ನ್ಯಾಯಾಲಯಕ್ಕೆ ಹಾಜರಾಗದೆ ಉಪಸ್ಥಿತ ಇದ್ದಂತ ಸಂದರ್ಭದಲ್ಲಿ ಇಂಥ ಒಂದು ವಿಭಾಗೀಯ ದಾವೆ, ಇನ್ಯಾವುದೇ ದಾವೆ ಒಳಗಡೆ, ಸಿವಿಲ್ ದಾವೆ ಒಳಗಡೆ ನ್ಯಾಯಾಲಯ ಎಕ್ಸ್ಪರ್ಟ್ ಡಿಗ್ರಿಯನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿರ್ತದೆ. ಇಷ್ಟೆಲ್ಲ ಕಾಲಾವಕಾಶವನ್ನು ಕೊಟ್ಟರು ಸಹ ಮತ್ತೆ ಪ್ರತಿವಾದಿ ಯಾವುದೇ ವಿಧವಾದಂತ ಹೇಳಿಕೆಯನ್ನು ಕೊಡಲು ವಿಫಲರಾದಂತಹ ಸಂದರ್ಭದಲ್ಲಿ, ಪ್ರತ್ಯುತ್ತರವನ್ನ ನ್ಯಾಯಾಲಯಕ್ಕೆ ಕೊಡಲು ವಿಫಲನಾದಂತಹ ಸಂದರ್ಭದಲ್ಲಿ ಸಿಪಿಸಿ ರೂಲ್ 10 ಆರ್ಡರ್ 8 ಪ್ರಕಾರ ಅಂತ ಒಂದು ದಾವೆಯನ್ನ
ಪ್ರತಿವಾದಿಯ ವಿರುದ್ಧವಾಗಿ ಎಕ್ಸ್ಪರ್ಟ್ ಡಿಕ್ರಿ ಅಂತೇಳಿ ಘೋಷಣೆ ಮಾಡತಕ್ಕಂತ ವಿಶೇಷತಾಧಿಕಾರ ಡಿಸ್ಕ್ರೇಷನರಿ ಪವರ್ ಎಂಬತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ನ್ಯಾಯಾಲಯಗಳಿಗೆ ಇರ್ತಕ್ಕಂಥದ್ದು ನಾವು ನೋಡಬೇಕು. ಇನ್ನು ಹೇಳಬೇಕಂದ್ರೆ ಆರ್ಡರ್ 9 CPC ಆರ್ಡರ್ 9 ರೂಲ್ 6 ಪ್ರಕಾರವೂ ಸಹ ನ್ಯಾಯಾಲಯಗಳಿಗೆ ಒಂದು ಸ್ಪಷ್ಟ ಅಧಿಕಾರವಿರ್ತದೆ. ವಾದಿ ಉಪಸ್ಥಿತನಿದ್ದು ಪ್ರತಿವಾದಿ ಬಾರದೇ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಒಂದು ದಾವೆ ಒಳಗಡೆ, ಸಿವಿಲ್ ದಾವೆ ಒಳಗಡೆ ಅಥವಾ ವಿಭಾಗ ದಾವೆ ಇರ್ಬೋದು, ಪಾರ್ಟಿಷನ್ ಶೂಟ್ ಒಳಗಡೆ ಅಂತ ಒಂದು ಪ್ರತಿವಾದಿ ಅನುಪಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಎಕ್ಸ್ಪಾರ್ಟೆ ಡಿಕ್ರಿ ಅಂತೇಳಿ ಈ ಒಂದು ಆರ್ಡರ್ 9 ರೂಲ್ 6 ಪ್ರಕಾರ ಹೊರಡಿಸತಕ್ಕಂಥ ಅಧಿಕಾರ ನ್ಯಾಯಾಲಯಗಳಿಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾದಂತಹ ಎಕ್ಸ್ಪರ್ಟ್ ಡಿಕ್ರಿ ಆದಂತ ಸಂದರ್ಭದಲ್ಲಿ ಪ್ರತಿವಾದಿಗೆ ಒಂದು ತಾನು ಯಾಕೆ ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ, ನಾನು ನ್ಯಾಯಾಲಯಕ್ಕೆ ಉಪಸ್ಥಿತರಿರ್ಬೇಕಾಗಿತ್ತು ಎಂಬತಕ್ಕಂತ ಒಂದು ಪಶ್ಚಾತ್ತಾಪ ಈ ಡಿಗ್ರಿ ಎಕ್ಸ್ಪರ್ಟ್ ಡಿಗ್ರಿ ಆದ ತಕ್ಷಣ ಜಡ್ಜ್ಮೆಂಟ್ ಆರ್ಡರ್ ಡಿಗ್ರಿ ಆದ ತಕ್ಷಣ ಅವನಿಗೆ ಅರಿವಿಗೆ ಬರ್ತದೆ. ಸೊ ಆಗ ನಾನು ಏನ್ ಮಾಡ್ಬೇಕೆಂಬತಕ್ಕಂಥದ್ದು ಕಕ್ಷಿದಾರ ಅಥವಾ ಪ್ರತಿವಾದಿಗೆ ಒಂದು ತೊಳಲಾಟ ನಿರ್ಮಾಣ ಆದಾಗ, ಆತಂಕ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರ ಏನು? ಹಾಗಾದ್ರೆ ಎಕ್ಸ್ಪರ್ಟ್ ಡಿಗ್ರಿಯನ್ನ ನಾವೇನ್ ಮಾಡ್ಬೇಕು? ನಾನು ಹಾಜರಾಗಿಲ್ಲ ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ, ಈಗ ಏನ್ ಮಾಡ್ಬೇಕು ಅಂತೇಳಿ ಬಹಳಷ್ಟು ಕಕ್ಷಿದಾರರಿಗೆ, ಬಹಳಷ್ಟು ಪ್ರತಿವಾದಿಗಳಿಗೆ ಅಥವಾ ಇಂಥ ಒಂದು ಪ್ರಶ್ನೆ ಉದ್ಭವಿಸಿದಂತ ಸಂದರ್ಭದಲ್ಲಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಬಹಳಷ್ಟು ಪರಿಹಾರಗಳು ನ್ಯಾಯಾಲಯ ಕೊಡ್ತಾ ಇದೆ. ಸೊ ಅಂಥದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಆರ್ಡರ್ 9 ರೂಲ್ 13 CPC ಪ್ರಕಾರ ಅದೇ ಏನು ಎಕ್ಸ್ಪರ್ಟ್ ಡಿಗ್ರಿ ಮಾಡಿದೆ, ಈ ರೀತಿ ಎಕ್ಸ್ಪರ್ಟ್ ಡಿಗ್ರಿ ಕೊಟ್ಟಂತ ನ್ಯಾಯಾಲಯವು ಸಹ ಇದನ್ನ ಸೆಟ್ಟಿಂಗ್ ಅಸೈಡ್ ಮಾಡತಕ್ಕಂತ, ಸೆಟ್ ಅಸೈಡ್ ಅಥವಾ ಬಗಲಿಗೆ ಸರಿಸತಕ್ಕಂತ ಅಧಿಕಾರವು ಸಹ, ಎಕ್ಸ್ಪರ್ಟ್ ಡಿಗ್ರಿಯನ್ನ ಸೈಡ್ ಮಾಡತಕ್ಕಂತ ಅಧಿಕಾರವು ಸಹ ಈ ಒಂದು ಆರ್ಡರ್ 9 ರೂಲ್ 13 ಪ್ರಕಾರ CPCಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಎರಡನೇ ಪರಿಹಾರ ಅಂತಂದ್ರೆ, ಪ್ರತಿವಾದಿ ಮಾನ್ಯ ನ್ಯಾಯಾಲಯಕ್ಕೆ ತನ್ನದೇ ಆದಂತ ಮೇಲ್ಮನವಿಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಮೇಲ್ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಆ ಮೇಲ್ಮನವಿ ಅಂತಂದ್ರೆ ರೆಗ್ಯುಲರ್ ಅಪೀಲ್ ಅಂತ ಹೇಳ್ತೀವಿ. ಆರ್ಡರ್ 41 ರೂಲ್ 1 & 2 ಸೆಕ್ಷನ್ 96 ಪ್ರಕಾರ ಮೇಲ್ಮನವಿಯನ್ನು ಕೇಳ್ಕೊಂಡಾಗ ಏನು ಕೆಳಗೆ ಏನು ಸಬಾರ್ಡಿನೇಟ್ ಕೋರ್ಟು ಈ ಒಂದು ಎಕ್ಸ್ಪರ್ಟ್ ಡಿಗ್ರಿಯನ್ನು ಜಾರಿಗೊಳಿಸಿದೆ, ಅದನ್ನ ಸೆಟ್ ಅಸೈಡ್ ಮಾಡಿ ನನಗೆ ಆ ನನ್ನ ಕೇಸನ್ನ ನಡೆಸಲಿಕ್ಕೆ ಪುನಃ ಸದಾವಕಾಶವನ್ನು ಮಾಡಿಕೊಡಿ ಅಂತೇಳಿ ರೆಗ್ಯುಲರ್ ಅಪೀಲ್ ಅಂತ ಹೇಳ್ತೀವಿ. ಆರ್ಡರ್ 41 ರೂಲ್ 1 & 2 ಪ್ರಕಾರ ಸೆಕ್ಷನ್ CPC ಸೆಕ್ಷನ್ 96 ಅಡಿಯಲ್ಲಿ ಕೇಳಿಕೊಂಡಾಗ, ಸೊ ಅಂತ ಸಂದರ್ಭದಲ್ಲೂ ಸಹ ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನ ಸ್ಯಾಟಿಸ್ಫೈ ಮಾಡತಕ್ಕಂತ ಅಧಿಕಾರ ಮಾನ್ಯ ನ್ಯಾಯಾಲಯಕ್ಕಿದೆ. ಇನ್ನು ಅಷ್ಟೇ ಅಲ್ಲದೆ ಯಾವುದೇ ಒಬ್ಬ ವಕೀಲರನ್ನ ಇಟ್ಟುಬಿಟ್ಟು ಈ ರೀತಿಯಾದಂತ ಮನವಿ ಕೇಳ್ಕೊಳ್ಳುವುದರ ಜೊತೆಗೆ ಈ ಒಂದು ವಕೀಲರನ್ನ ಇಟ್ಟು ಯಾಕೆ ನೀವು ನ್ಯಾಯಾಲಯಕ್ಕೆ ಮೂಲ ದಾವೆ ಒಳಗಡೆ ಹಾಜರಾಗ್ಲಿಕ್ಕೆ ಆಗಲಿಲ್ಲ ಎಂಬತಕ್ಕಂಥ ಸಮರ್ಥ ಕಾರಣವನ್ನು ಕೊಟ್ಟು ಸಮರ್ಥವಾದಂತ ವಾದವನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲೂ ಸಹ ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನ ಸೆಟ್ ಅಸೈಡ್ ಮಾಡುವಂತ ಅಧಿಕಾರ ನ್ಯಾಯಾಲಯಕ್ಕಿದೆ, ವಿಶೇಷತಂತ ಅಧಿಕಾರವು ಸಹ ನ್ಯಾಯಾಲಯಕ್ಕಿದೆ. ಸೊ ಹೀಗೆ ಸೆಟ್ಟಿಂಗ್ ಅಸೈಡ್ ಮಾಡ್ಬೇಕಾದ್ರೆ, ಎಕ್ಸ್ಪರ್ಟ್ ಡಿಗ್ರಿಯನ್ನ ಸೆಟ್ಟಿಂಗ್ ಅಸೈಡ್ ಮಾಡ್ಬೇಕಾದ್ರೆ ನ್ಯಾಯಾಲಯ ಸುಮ್ಮನೆ ಮಾಡೋದಿಲ್ಲ. ಯಾಕಂದ್ರೆ ಈ ಒಂದು ಪ್ರತಿವಾದಿ ನ್ಯಾಯಾಲಯ ಎಷ್ಟು ಅವಕಾಶವನ್ನು ಕೊಟ್ಟಿದ್ದು ಸಹ ನ್ಯಾಯಾಲಯಕ್ಕೆ ಹಾಜರಾಗದೆ ಪ್ರತ್ಯುತ್ತರವನ್ನು ಕೊಡದೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದಕ್ಕೆ ಸಕಾರಣವನ್ನು ಕೊಡಬೇಕಾಗುತ್ತೆ ಮತ್ತು ಆ ಕಾರಣವನ್ನು ಸಮರ್ಥನೆ ಮಾಡಿಕೊಳ್ಬೇಕಾಗುತ್ತೆ, ನ್ಯಾಯಾಲಯ ಒಪ್ಕೊಳ್ಬೇಕಾಗುತ್ತೆ. ಒಪ್ಕೊಂಡಿದ ನಂತರ ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ ಅಸೈಡ್ ಮಾಡಬೇಕಾದ್ರೆ ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಸೆಟ್ ಅಸೈಡನ್ನು ಮಾಡ್ತದೆ. ಅಂತ ಷರತ್ತುಗಳಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ ಅಸೈಡ್ ಮಾಡಬೇಕಾದ್ರೆ ಕಾಸ್ಟ್ ಅನ್ನು ವಿಧಿಸತಕ್ಕಂತ ಷರತ್ತನ್ನಾಗ್ತದೆ. ನೀವಿಷ್ಟು ದಂಡವನ್ನು ಅಥವಾ ಕಾಸ್ಟ್ ಅನ್ನು ಕಟ್ಟಬೇಕು, ಕಟ್ಟಿದಾಗ ಮಾತ್ರ ನಾವು ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ ಅಸೈಡ್ ಮಾಡ್ತೀವಿ ಅಂತೇಳಿ ಇದು ಒಂದು ಅಂಶ, ಈ ಒಂದು ಷರತ್ತಿನ ಮೇಲೆ ಮಾಡ್ತದೆ. ಇನ್ನು ರೂಲ್ 14 ಆರ್ಡರ್ 9 ಪ್ರಕಾರ ಮನವಿದಾರನು ತನ್ನ ಅರ್ಜಿಯ ಮೂಲಕ ಮನವಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಈ ಒಂದು ರೆಸ್ಪಾಂಡೆಂಟ್ ಅಂತ ಏನಿರ್ತಾರಲ್ಲ, ಆ ರೆಸ್ಪಾಂಡೆಂಟ್ಗೆ ನೋಟಿಸ್ ಅನ್ನು ಕಳಿಸದೆ, ಅವರಿಗೆ ಸಮನ್ಸ್ ಅನ್ನು ಕಳಿಸದೆ, ನೋಟಿಸ್ ಅನ್ನು ಕಳಿಸದೆ ಆರ್ಡರ್ 9 ರೂಲ್ 14 ಪ್ರಕಾರ ಆ ಒಂದು ರೆಸ್ಪಾಂಡೆಂಟ್ಗೆ ನೋಟಿಸ್ ಅನ್ನು ಸಮನ್ಸ್ ಅನ್ನು ಕಳಿಸಬೇಕಾಗುತ್ತೆ. ಆ ನೋಟಿಸ್ ಸಮನ್ಸ್ ಅಥವಾ ಅವರ ಗಮನಕ್ಕೆ ಅವರಿಗೆ ವಿಷಯ ಎಕ್ಸ್ಪರ್ಟ್ ಡಿಗ್ರಿ ಸೆಟ್ ಅಸೈಡ್ ಮಾಡ್ತಿದೆ ಎಂಬತಕ್ಕಂಥದ್ದನ್ನ ವಿಷಯವನ್ನು ತಿಳಿಸದೆ ಅವರಿಗೆ ಗಮನಕ್ಕೆ ತರದೆ ಸೆಟ್ ಅಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಸೆಕೆಂಡ್ ಕಂಡೀಷನ್. ಇನ್ನು ಮೂರನೇದಂತಂದ್ರೆ, CPC 96 ಪ್ರಕಾರ ಸಹಜವಾಗಿ ನಾವು ಯಾವುದೇ ಎಕ್ಸ್ಪರ್ಟ್ ಡಿಗ್ರಿಯನ್ನ ಅಪೀಲ್ ಹೋಗ್ತೀವಿ, ಮೇಲ್ಮನೆಗೆ ಹೋಗ್ತೀವಿ, ರೆಗ್ಯುಲರ್ ಅಪೀಲ್ ಅನ್ನು ಹೋದಂತ ಸಂದರ್ಭದಲ್ಲಿ ಆ ಅಪೀಲ್ ಮೂಲಕ ನಿಮ್ಮದೇ ಆದಂತ ಪ್ರತಿವಾದಿಯು ನಿಮ್ಮದೇ ಆದಂತ ಒಬ್ಬ
ವಕೀಲರನ್ನಿಟ್ಟು ಆ ವಕೀಲರ ಮೂಲಕ ತಮ್ಮ ಮೊಕದ್ದಮೆಯನ್ನು ಎಕ್ಸ್ಪರ್ಟ್ ಡಿಗ್ರಿ ಬಗ್ಗೆ ಸೆಟ್ಟಿಸೈಡ್ ಮಾಡಿ ಅಂತೇಳಿ ಸಮರ್ಥವಾಗಿ ನೀವು ಯಾಕೆ ಹಾಜರಾಗಲಿ ಎಂಬತಕ್ಕಂಥ ಸಕಾರಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಸೊ ನ್ಯಾಯಾಲಯ ತನ್ನದಾದಂತಹ ವಿಶೇಷ ಅಧಿಕಾರವನ್ನು ಹೊಂದಿಬಿಟ್ಟು ಸೊ ಆ ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ಟಿಸೈಡ್ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತದೆ. ಇನ್ನ ನಾಲ್ಕನೇ ಷರತ್ ಅಂತಂದ್ರೆ ಸೊ ಸೆಕ್ಷನ್ ಸಿಪಿಸಿ ಸೆಕ್ಷನ್ 114 ಪ್ರಕಾರ ಯಾವುದೇ ಸಬಾರ್ಡಿನೇಟ್ ಪ್ರಿಲಿಮಿನರಿ ಡಿಗ್ರಿಯನ್ನ ಜಾರಿಗೊಳಿತು ಅಥವಾ ಗಳಿಸಿತ್ತು ಅಥವಾ ಎಕ್ಸ್ಪರ್ಟ್ ಡಿಗ್ರಿಯನ್ನು ಜಾರಿಗೊಳಿಸಿತ್ತು ಅಥವಾ ಒನ್ ಸೈಡ್ ಡಿಗ್ರಿಯನ್ನು ಮಾಡಿತ್ತು ಅಂತಂದ್ರೆ ಈ ಒಂದು ಸೆಕ್ಷನ್ 114 ಪ್ರಕಾರ ಆ ಒಂದು ಪ್ರಿಲಿಮಿನರಿ ಡಿಗ್ರಿ ಅಥವಾ ಎಕ್ಸ್ಪರ್ಟ್ ಡಿಗ್ರಿಯನ್ನ ರಿವ್ಯೂ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಳಿಕೊಂಡಾಗ ನ್ಯಾಯಾಲಯ ಅದನ್ನು ಪುನರ್ ಪರಿಶೀಲಿಸುವಂತ ಸಬಾರ್ಡಿನೇಟ್ ಜಾರಿಗೊಳಿಸಿರ್ತಕ್ಕಂತಹ ಡಿಗ್ರಿಯನ್ನ ಪುನರ್ ಪರಿಶೀಲಿಸುವಂತ ಅಧಿಕಾರವನ್ನ ಕೊಡಬಹುದು ಅಥವಾ ತಗೋಬಹುದು ಅಥವಾ ತಗೊಳ್ಳದೆ ಇರಬಹುದು. ಆದರೆ ರಿವ್ಯೂವನ್ನು ಕೇಳಿಕೊಳ್ಳುವಂತ ಅಧಿಕಾರ ಈ ಒಂದು ಪ್ರತಿಯೊಬ್ಬ ಎಕ್ಸ್ಪರ್ಟ್ ಡಿಗ್ರಿಯಿಂದ ಸಫರ್ ಆದಂತ ಕಕ್ಷಿದಾರರಿಗೆ ಒಂದು ಅವಕಾಶವಿದೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ಸ್ಮಾಲ್ ಕಾಸಸ್ ಕೇಸಸ್ಗಳಲ್ಲಿ ಸಹಜವಾಗಿ ನ್ಯಾಯಾಲಯ ಸೆಕ್ಷನ್ 114 CPC ಪ್ರಕಾರ ಸೊ ಈ ಒಂದು ಇಂಥ ಒಂದು ಎಕ್ಸ್ಪರ್ಟ್ ಡಿಗ್ರಿಗಳನ್ನ ಸೊ ರಿವ್ಯೂ ಮಾಡಲಿಕ್ಕೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಎಕ್ಸ್ಪರ್ಟ್ ಡಿಗ್ರಿ ಆಗಿದೆ ಅಂದ ತಕ್ಷಣ ಯಾವುದೇ ದಾವೆ ಒಳಗಡೆ ಅದು ಪಾರ್ಟಿಷನ್ ಶೂಟ್ ಇರ್ಬೋದು ಇನ್ಯಾವುದೇ ದಾವೆ ಒಳಗಡೆ ಎಕ್ಸ್ಪರ್ಟ್ ಡಿಗ್ರಿ ಆಗಿದೆ ಅಂದ ತಕ್ಷಣ ಪ್ರತಿವಾದಿಗಳು ಯಾವುದೇ ವಿಧವಾದಂತ ಆತಂಕ ಪಡುವಂತ ಅವಕಾಶವಿಲ್ಲ. ಆ ರೀತಿ ಆತಂಕ ಪಡದೆ ಪುನಃ ತಮ್ಮದೇ ಆದಂತ ವಕೀಲರನ್ನ ನೇಮಿಸಿಬಿಟ್ಟು ಅದನ್ನ ಮೇಲ್ಮನವಿ ಮೂಲಕ ಇನ್ನ ಹಲವಾರು ಪರಿಹಾರಗಳನ್ನು ನಾನು ಹೇಳ್ತೀನಿ. ಈ ಎಲ್ಲ ಪರಿಹಾರಗಳ ಮೂಲಕ ನೀವು ಮಾನ್ಯ ನ್ಯಾಯಾಲಯದಲ್ಲಿ ಕೇಳಿಕೊಂಡಂತ ಸಂದರ್ಭದಲ್ಲಿ ನಿಮಗೆ ಏನು ಏಕದರ್ಶಿ ತೀರ್ಪು ಆಗಿರ್ತದೆ, ಎಕ್ಸ್ಪರ್ಟ್ ಡಿಗ್ರಿ ಆಗಿರ್ತದೆ, ಅದು ಪ್ರಿಲಿಮಿನರಿ ಡಿಗ್ರಿ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅದನ್ನ ಸೆಟ್ ಅಸೈಡ್ ಮಾಡತಕ್ಕಂತ ಅಧಿಕಾರ ಮನವಿಯ ಮೇಲ್ಪಟ್ಟ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂತ ಅಧಿಕಾರವಿದೆ. ಸೊ ಅಲ್ಲಿ ಸಮರ್ಥವಾಗಿ ನಿಮ್ಮ ಸಕಾರಣವನ್ನು ಕೊಟ್ಟು ನಿಮ್ಮ ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ ಅಸೈಡ್ ಮಾಡಿಕೊಂಡು ಮತ್ತೆ ಪುನಃ ನಿಮ್ಮ ಮೂಲ ದಾವೆ ಒರಿಜಿನಲ್ ಶೂಟ್ ಅಂತ ಹೇಳ್ತೀವಿ ಆ ಮೂಲ ದಾವೆಯನ್ನ ಮತ್ತೆ ನಿಮ್ಮ ವಾದಿ ವಿರುದ್ಧ ಪ್ರತಿವಾದಿಗಳು ಕಂಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಿ ನೀವು ನಿಮ್ಮ ಕೇಸನ್ನ ನಡೆಸುವಂತ ಸಂಪೂರ್ಣವಾದಂತ ಅಧಿಕಾರ ಹಕ್ಕು ಸ್ವತಂತ್ರತೆ ಈ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಸೊ ಇದನ್ನ ಎಲ್ಲರೂ ಸಹ ತಿಳ್ಕೋಬೇಕು, ವಾದಿಗಳಾಗ್ಲಿ ಪ್ರತಿವಾದಿಗಳಾಗ್ಲಿ ಸಾರ್ವಜನಿಕರು ಮತ್ತು ಕಕ್ಷಿದವರು ಇವೆಲ್ಲರೂ ಸಹ ತಿಳ್ಕೊಳ್ಳಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಸೊ ಈ ಎಕ್ಸ್ಪರ್ಟ್ ಡಿಗ್ರಿ ವಿಡಿಯೋನ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ವಿಡಿಯೋವನ್ನು ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿರಾಮವನ್ನು ಹೇಳ್ತೀನಿ. ಸೊ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಜೈ ಕರ್ನಾಟಕ.